ನೋಡಿ, ಇದೇ ನಮ್ಮದು ಮೊದಲನೇ, ನಮ್ಮ ತಂದೆಯವರು ಫಸ್ಟ್, ಇದೇ ನಮ್ಮದು ಫಸ್ಟ್ನೇದು ಹಳೆ ತೋಟ ಇದು. ಇದ್ರ ಮಧ್ಯದಲ್ಲೂ ಎಲ್ಲ ಕಾಳುಮೆಣಸು ಮತ್ತು ಏಲಕ್ಕಿ ಹಾಕಿದ್ದೀವಿ. ಬಟ್ ಇಲ್ಲಿ ಆ ತೋಟದಲ್ಲಿ ಫುಲ್ ಬರೀ ಅಡಿಕೆ ಮತ್ತು ನುಗ್ಗೆ ಮತ್ತು ಏಲಕ್ಕಿ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡಗಳು ಹಾಕೋಣ ಅಂತೇಳ್ಬಿಟ್ಟು ಈ ತೋಟ ಒಂದು ಸ್ವಲ್ಪ ಹಣ್ಣಿನ ಗಿಡಗಳು ಮಿಕ್ಸ್ ಮಾಡಿದ್ದೀವಿ. ನೋಡಿ, ಇಲ್ಲೆಲ್ಲ ಇದಾವೆ ನೋಡಿ. ಇಲ್ಲಿ ಇದೆಲ್ಲ ಸೀಬೆ ಗಿಡಗಳು ಹಾಕಿದ್ದೀವಿ, ಒಂದು 50 ಎಲ್ಲ ಥರ ಮಿಕ್ಸು. ವಿಯೆಟ್ನಾಮ್ ಅರ್ಲಿ ಗೋಲ್ಡ್ ಅಂತ ಬರುತ್ತೆ, ತೈವಾನ್ ಬರುತ್ತೆ, ಅಲಹಾಬಾದ್ ಸಫೇದಿಯಾ ಬರುತ್ತೆ, ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಇಲ್ಲಿ. ನೋಡಿ, ಇದು ಇದೆಲ್ಲ ಈ ಥರ ನೋಡಿ, ಇದು ಸಣ್ಣ ಸಣ್ಣ ಇದರಲ್ಲೇ ಪೀಚ್ ಬಿಟ್ಬಿಡುತ್ತೆ. ಅದು ಇದೆಲ್ಲ ಗ್ರಾಫ್ಟೆಡ್ ಅಲ್ಲ, ಮಾಮೂಲಿ ಗ್ರಾಫ್ಟೆಡ್ ಅಲ್ವಾ, ಎಲ್ಲ ಇಲ್ಲೇ ಬಿಟ್ಬಿಡುತ್ತೆ. ಇದೆಲ್ಲ ಹಂಗೆ ಕಿತ್ತಾಕ್ತಾ ಇರ್ತೀವಿ ಅವಾಗವಾಗ ನೋಡಿದಾಗೆಲ್ಲ. ಆಮೇಲೆ ಅಲ್ಲಿ ಆ ಕಡೆ ಒಂದು ಸ್ವಲ್ಪ ನಿಂಬೆ ಇದೆ, ಆ ಸೈಡು ಆ ಕಡೆ ನಿಂಬೆ ಇದೆ. ಹಾಂ, ನಿಂಬೆ ಇದೆ. ಆಮೇಲೆ ಇನ್ನೊಂದು ಕೆಲವೊಂದು ಎಕ್ಸಾಟಿಕ್ ತಳಿಗಳು ಹಾಕಿದ್ದೀವಿ ಇವಾಗ. ಇದರಲ್ಲ ಹಾಂ, ಇದರಲ್ಲಿ ಇದೆಲ್ಲ ಸೀಬೆ. ಇದು ಇಲ್ಲಿ ಕೆಳಗಿಳಿದ್ರೆ ಇಲ್ಲಿ ಬಾಳೆ ಹಾಕಿದ್ದೀವಿ ಇಲ್ಲಿ. ಓಕೆ, ಇದು ನೋಡಿ, ಇದು ಸೇಲಂ. ಇದು ಸೇಲಂ ಜಾಸ್ತಿ ಇಲ್ಲ, ಸ್ವಲ್ಪ ಒಂದು ಸ್ವಲ್ಪ ಮನೆಗೆ ಬೇಕಾಗ. ಯಾವ ತಳಿ ಇದು? ಸೇಲಂ, ಸೇಲಂ. ಸೇಲಮ್ ಅಂದರೆ ಇದು ಪಚ್ಚಬಾಳೆ ಥರ ಬರುತ್ತೆ, ಉದ್ದ ಉದ್ದ ಬರುತ್ತೆ. ಓಕೆ, ಅದು ಮತ್ತು ಇದು ಇದು ನೋಡಿ, ಇದು ಚಕೋತ ಗಿಡ. ಇದು ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫುಲ್ ರೆಡ್ ಬರುತ್ತೆ. ರೆಡ್ ಚಕೋತ? ರೆಡ್ ಚಕೋತ. ಮೇಲೂ ರೆಡ್ ಇರುತ್ತೆ. ಓ, ಸಿಪ್ಪೆ ಮೇಲೂ ರೆಡ್? ಸಿಪ್ಪೆ ಮೇಲೂ ರೆಡ್ ಇರುತ್ತೆ, ಒಳಗೂ ರೆಡ್ ಇರುತ್ತೆ. ಇದೊಂದು ಗಿಡ 700 ರುಪೀಸ್ ಆಯಿತು. ಓ, ಓಕೆ. ಅಂದರೆ ಬೆಳ್ಳಾವಿಲಿ ಹರೀಶ್ ಅಂತ ಹೇಳ್ಬಿಟ್ಟು ಅವರು ಯೂಟ್ಯೂಬಲ್ಲೆಲ್ಲ ಬಂದಿದ್ದಾರೆ, ಅವರು ಕೊಟ್ಟರು. ಓಕೆ, ಆಮೇಲೆ ಹಿಂಗೆ ಎಲ್ಲ ಏಕ ಹಾಕ್ಕೊಂಡು ಹೋಗಿದ್ದೀವಿ ನೋಡಿ. ಇದು ಮೋಸಂಬಿ. ಇದು ಓಕೆ, ಇದೊಂದು ಇದು ಮೋಸಂಬಿ. ಇದು ಇಲ್ಲೆಲ್ಲ ಇಲ್ಲಿ ಇಲ್ಲಿಂದ ಮಾಮೂಲಿ ಬಾಳೆ ಹಾಕಿದ್ದೀವಿ ಈ ವರ್ಷ, ಇವಾಗ ಹಾಕಿರೋದು. ಸರ್, ನಿಜಲ್ಲೋ ನಿಮ್ಮ ಭೂಮಿ ಮೇಲೆ ನಡೆದ್ರೆ ಒಳ್ಳೆ ಸ್ಪಾಂಜ್ ಮೇಲೆ ಕಾಲಿಟ್ಟಂಗೆ ಅನಿಸ್ತಾ ಇದೆ. ಅದೇ, ಮಾವಿನ ಗಿಡ ಇತ್ತು ಸರ್ ಇಲ್ಲಿ ಮುಂಚೆ. ಇದು ಮಾವಿನ ತೋಟ ಇದು ಮುಂಚೆ ನೋಡಿ. ಇಲ್ಲಿ ಒಂದು 4 ಗಿಡ ಬಿಟ್ಕೊಂಡಿದ್ದೀವಿ. ಓಕೆ ಸರ್, ಇದ್ರಲ್ಲಿ ಬಿಟ್ಟಿತ್ತು ಅಂದರೆ ಈ ವರ್ಷ ಇದು ಬಂದು ಯಾವುದಪ್ಪ ನೀಲಾಮ್. ಇದು ನೀಲಾಮ್ ಗಿಡ, ಒಂದೊಂದು ಗಿಡ ಒಂದೊಂದರಲ್ಲಿ ಇಷ್ಟಿಷ್ಟು ದಪ್ಪ ಬಿಟ್ಟಿತ್ತು ಈ ಸಲ, ಸಕ್ಕತ್ತಾಗಿ ಬಿಟ್ಟಿತ್ತು. ಅದು ಬಾದಾಮಿ, ಅದು ಅದೆಲ್ಲ ತೋತಾಪುರಿ ಇದೆ ಮೂರು ನೋಡಿ. ಅದು ಒಂದು ಚಕೋತ, ಅದು ನಾರ್ಮಲ್ ಚಕೋತ. ಓಕೆ, ಅದೇ ಮಾಮೂಲಿ ಬಿಡುತ್ತಲ್ಲ ಎಲ್ಲೋ ಕಲರ್, ಅದು ಆ ಚಕೋತ. ಇದು ಒಂದು ಎಲ್ಲೋ ಚಕೋತ, ಒಂದು ರೆಡ್ ಚಕೋತ. ಹಾಂ, ರೆಡ್ ಚಕೋತ. ಸರ್, ಇಲ್ಲಿ ನೀರಿದೆ ಆ ಕಡೆಯಿಂದ ಬನ್ನಿ. ಇಲ್ಲಿ ನಾವು ಒಂದು ಸ್ವಲ್ಪ ರೈತರೇ ರೀ. ಅದೇ ಅದೇ ಸರ್, ಬರಬೇಡಿ ಬಿಡಿ, ಇಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ನೀರಾಗ್ಬಿಟ್ಟಿದೆ ಎಲ್ಲೋ. ಮೋಸ್ಟ್ಲಿ ಯಾವುದೋ ಪೈಪು ಏನೋ ಹೊಡ್ಕೊಂಡಿದೆ ಅನಿಸುತ್ತೆ. ಸರ್, ಇದು ಪನ್ನೇರಳೆ. ಇದು ಓಕೆ, ಇದು ಪನ್ನೇರಳೆ ಒಂದು ಹಾಕಿದ್ದೀವಿ ನೋಡಿ. ಇದು ಈ ಸಲ ಇದು ಬೆಳೆ ಬಿಟ್ಟಿತ್ತು ಅಂದರೆ ಸರ್, ಇದು ಇದ್ರದ್ದು ತುಂಬ ಆಲ್ಮೋಸ್ಟ್ ಎಲೆ ಕಾಣಿಸ್ತಾ ಇರಲಿಲ್ಲ. ಇದ್ರದ್ದು ತುಂಬ, ಫೋಟೋ ಕಳಿಸ್ತೀನಿ, ಫೋಟೋ ತೆಗ್ದಿದ್ದೀನಿ ಒಂದು. ಅದ್ರದ್ದು ತುಂಬ ಬಿಟ್ಬಿಟ್ಟಿತ್ತು. ಓ, ಓಕೆ. ಇದ್ರ ತುಂಬ, ಇದು ನಮ್ಮ ತಾತ ಹಾಕಿದ್ದು. ತಾತಂಗೆ ಗೊತ್ತಿಲ್ಲ ಇದು, ಇದು ಮೋಸಂಬಿ ಗಿಡ ಅಂತಾನೆ ಗೊತ್ತಿಲ್ಲ ಇದು. ಅವರು ನಿಂಬೆ ಗಿಡ ಅಂತ ಹೇಳ್ಬಿಟ್ಟು ತಗೊಂಬಂದು ಹಾಕಿದ್ರು. ನಾವು ಫಸ್ಟ್ ಟೈಮು ನಿಂಬೆ ಅಂತ ಹೇಳ್ಬಿಟ್ಟು ಕುಯ್ದಿದ್ವಿ ಚಿಕ್ಕ ಚಿಕ್ಕದ್ರೆಲ್ಲ. ಕುಯ್ದಾಕ್ಬಿಟ್ಟಿ ಚಿಕ್ಕ ಚಿಕ್ಕದ್ರಲ್ಲಿ. ಆಮೇಲೆ ನೋಡಿದ್ರೆ ನಿಂಬೆ ಅಲ್ಲ ಅಂತ ಗೊತ್ತಾಯ್ತಲ್ಲ, ಸುಮ್ಮನೆ ಬಿಟ್ಟಿದ್ವಿ. ನೋಡಿದ್ರೆ ನೋಡಿ, ಅದೊಂದು ಅಲ್ಲೊಂದು ಗಿಡ ತೋರಿಸಿದ್ನಲ್ಲ, ಅದೊಂದು ಮತ್ತು ಇದೊಂದು ಮೋಸಂಬಿ ಗಿಡ ನೋಡಿ. ಇನ್ನೂ ಒಂದು ಕೆಲವೊಂದು ಕೊನೆಯದಿದ್ದಾವೆ ಮೋಸಂಬಿ. ಇದು ಹಾಂ, ಮೋಸಂಬಿ ಇದೆಲ್ಲ. ಇದು ಅಕಾಲದ್ದು, ಇದು ಇದು ಆಲ್ರೆಡಿ ಸೀಸನ್ ಆಗೋಗಿದೆ. ಇದು ಅಕಾಲದ್ದು ಬಿಟ್ಟಿರೋದು. ಇದು ಇದು ಬಿಟ್ಟಿದೆ ನೋಡಿ, ಅದು ಕಿತ್ತಲೆ, ಅದು ನಾಗ್ಪುರ್ ಕಿತ್ತಲೆ ಅದು ನೋಡಿ. ಅದು ಈ ವರ್ಷ ಫಸ್ಟ್ ಟೈಮು ಅಂದ್ಬಿಟ್ಟಿದೆ ಈ ವರ್ಷ. ಎಷ್ಟು ವರ್ಷ ಇದು ಇವೆಲ್ಲ ಗಿಡಗಳು? ಇದು ಜಾಸ್ತಿ ವರ್ಷ ಇದೆ, ಅದೇ ನಮ್ಮ ತಾತ ಹಾಕಿದ್ದು. 8 ವರ್ಷ ಹಳೆಯದು. ಇದು ಬರೀ 3 ವರ್ಷ ಹಳೆಯದಷ್ಟೇ. ಇದು 3 ವರ್ಷ ಹಳೆ, ಬರೀ 3 ವರ್ಷನೂ ಆಗಿಲ್ಲ, ಒಂದು 2.5 ಇಯರ್ಸ್ ಇರ್ಬೋದು ನೋಡಿ. ಕಿತ್ತಲೆ, ನಾಗ್ಪುರ್ ಕಿತ್ತಲೆ ಬಿಡ್ತಾ ಇದೆ. ಇದೇ ಫಸ್ಟ್ನೇ ಬೆಳೆ ಇದು. ಆಮೇಲೆ ಇಲ್ಲೆಲ್ಲ ನಿಮ್ಮ ಮುಖದಲ್ಲ ನಗು ನೋಡಿ, ಎಷ್ಟು ಚೆನ್ನಾಗಿ ಹೇಳುತ್ತೆ. ಒಂದು 1 ಲಕ್ಷ ಸಂಬಳ ಬಂದು ಹಾಕೊಂಡು ಬಿದ್ರೆ ಈ ನಗು ಇರಲ್ಲ. ಹೌದೌದು, ನಿಜ. ಹೌದು ನಿಜ ನೋಡಿ, ನಾನು ಜೇನು ಪೆಟ್ಟಿಗೆಗೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೆ, ಇನ್ನು ಫಸ್ಟ್ನೇದು ಸ್ವಲ್ಪ ಹಂಗೊಂದಿದೆ ನೋಡಿ. ಸುಮ್ಮನೆ ಎಲ್ಲ ಬೀಜಗಳು ತೊಗೊಂಬಂದು ಹಿಂಗೆ ಎಸ್ತಿದ್ದೆ ಅಂದರೆ ಏನಾರು ನೆಕ್ಸ್ಟ್ ಜೇನು ಪೆಟ್ಟಿಗೆಗೆ ಅಂತ. ಸುಮ್ಮನೆ ಎಸ್ತಿದ್ದಕ್ಕೆ ನೋಡಿ ಹಂಗೆ ಉಟ್ಕೊಂಡ್ಬಿಟ್ಟಿದೆ ಇಲ್ಲೇ ಎಲ್ಲ ನೋಡಿ. ಇದು ಎಲ್ಲ ಇದು ಮೋಸಂಬಿ. ಇದು ಆಮೇಲೆ ಇಲ್ಲಿಂದ ಏಕ ಇಲ್ಲಿ ಇದು ಕೊಡಗಿನ ಕಿತ್ತಲೆ. ಇದು ಕೊಡಗಿನ ಕಿತ್ತಲೆ ಇಲ್ಲಿ ಇಲ್ಲ ಹಾಕಿದ್ದೀನಿ ನೋಡಿ. ಇಲ್ಲಿ ಪೈಪ್ ಹೊಡೆದೋಗಿದೆ ಅನ್ಸುತ್ತಾ? ಇಲ್ಲ ಇಲ್ಲ, ಅದು ನೀರು ಅಲ್ಲಿಂದ 7 ಅವರ್ಸ್ ಬಿಟ್ಬಿಟ್ಟವ್ರೆ. ಓಕೆ, ಅದಕ್ಕೆ ಜಾಸ್ತಿ ಬಂದ್ಬಿಟ್ಟಿದೆ ಅದೇ ಥರ ನೋಡಿ. ಇದು ಇಲ್ಲೆಲ್ಲ ಏಕ ಒಂದು 15 ಇದೆ. ಇದು ಕೊಡಗಿನ ಕಿತ್ತಲೆ ಒಂದು 15. ಇದೇನಿದು ಜೇನ್ ಪೆಟ್ಟಿಗೆ ಸ್ಟ್ಯಾಂಡ? ಜೇನ್ ಪೆಟ್ಟಿಗೆಗೆ ಇಡಕ್ಕೆ ಅಂತ ಅವರು ಮಹೇಶ್ ಅವರೇ ತಗೊಂಬಂದಿಟ್ಟಿದ್ದು.
ಓಕೆ, ಇನ್ನೂ ಒಂದು 5-6 ಇಟ್ಟಿದ್ದಾರೆ ಅಲ್ಲಲ್ಲಲ್ಲೇ ಎಲ್ಲ ಸ್ಟ್ಯಾಂಡ್. ಎಷ್ಟು ಜನ ಪೆಟ್ಟಿಗೆ ನೀವು ತಗೊಂತ ಇದ್ದೀರಾ ಸರ್? ನಾನು ಸ್ಟಾರ್ಟಿಂಗ್ ಏನು ಮಾಡಿದೆ, ನಾನು ಜೋಶಲ್ಲಿದ್ದೆ ಸ್ಟಾರ್ಟಿಂಗು, ಅವ್ರ ಹತ್ರ ಹೋಗ್ಬಿಟ್ಟು ಒಂದು 50 ಬೇಕಂತ ಕೇಳಿದೆ. ಸೂಪರ್. ಅವರು ಅಷ್ಟೊಂದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಫಸ್ಟು ನೋಡು ಅಂತ ಎಕ್ಸ್ಪೆರಿಮೆಂಟ್ ಮಾಡಂತ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣ ಎಲ್ಲನ ಏನು ನಮ್ಮ ಅಪ್ಪ ನಮ್ಮ ಅಣ್ಣ ಏನಕ್ಕೆ ಬೇಕು ಅನ್ನೋ ಥರ ಹೇಳ್ತಿದ್ರು. ನಾನು ನೀವೇನು ಮಾಡಬೇಡಿ, ನನಗೆ ವೀಕೆಂಡ್ ಅಟ್ಲೀಸ್ಟ್ 2 ವೀಕೆಂಡ್ ಒಂದ್ಸಲಿನಾದ್ರೂ ಕ್ಲೀನ್ ಮಾಡೋವಷ್ಟು ಟೈಮ್ ಸಿಗುತ್ತೆ, ಅಟ್ಲೀಸ್ಟ್ ಒಂದು ವೀಕೆಂಡ್ ಸಿಗಲಿಲ್ಲ ಅಂದ್ರೆ ಇನ್ನೊಂದು ವೀಕೆಂಡ್ ಯೂಶ್ವಲಿ ಸಿಗುತ್ತೆ, ನಾನು ವೀಕೆಂಡ್ ಇಲ್ಲೇ ಇರ್ತೀನಿ. ಸೊ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ. ಅಣ್ಣ ಅವರು ಇಲ್ಲ ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅದೇನಂತ ಹೇಳಿದ್ರು. ಸೊ ಹಂಗಾಗಿ ಮಾಡೋಣ ಅಂತ. ಓಕೆ ಓಕೆ. ಅಂದರೆ ಇವಾಗ 10 ಕಾರ್ಡ್ರು ಕೊಟ್ಟಿದ್ದೀನಿ, 10, ಬಟ್ ಅವರು ಒಂದು 40 ಎಕ್ಸ್ಟ್ರಾ ಇಡ್ತಾರಂತೆ ನಮ್ದ್ರೊಳಗೆ. ಓಕೆ. ಅವ್ರು ಅವ್ರದ್ದೇ ಇಟ್ಕೊತಾರೆ ಓನು. ಆಮೇಲೆ ಲೈಕ್ ನನಗೆ ಅದು ಅಕಸ್ಮಾತ್ ನನಗೆ 10 ಒಳ್ಳೆ ಪ್ರಾಕ್ಟೀಸ್ ಆಗಿ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅನ್ಸಿದ್ರೆ ಅದು ಪೂರ್ತಿ ನಾನು ಒಂದು 50 ಮಾಡೋಣ ಅಂತ, ನಾನು ನಮ್ಮಣ್ಣ ಸೇರ್ಕೊಂಡು 100 ಮಾಡೋಣ ಅಂತ ನನ್ನ ಪ್ಲ್ಯಾನು. ಓಕೆ, ನೋಡೋಣ. ಇಲ್ಲ ಇಲ್ಲ ಮಾಡ್ಬೋದು ರೀ, ಆರಾಮ. ನಿಮ್ಮದು ಚೆನ್ನಾಗಿದೆ, ಅದೇ ಫ್ರೂಟ್ಸು ಫ್ಲವರ್ಸ್ ಎಲ್ಲ ಜಾಸ್ತಿ ಇದೆ ಅಲ್ಲ. ಹೌದೌದು, ಎಲ್ಲ ಫ್ಲವರ್ಸ್ ಎಲ್ಲ ಅದಕ್ಕೆ ಇಲ್ಲಿ ಹಾಕ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ಚೆಂಡು ಹಾಕಿ, ಆ್ಯಕ್ಚುಲಿ ನಾನು ಹಾಕಿಲ್ಲ, ನಂದ್ರಲ್ಲೂ ಸ್ವಲ್ಪ ಚೆಂಡು ಹೂವಕ್ಕೆ ನಾನು ಆಲ್ರೆಡಿ ಜರ್ಮಿನೇಷನ್ ಮಾಡೋಕ್ಕೆ ಒಬ್ರು ಕೊಟ್ಟಿದ್ದೀನಿ. ಓಕೆ ಓಕೆ. ಯಾಕೆಂದ್ರೆ ನಮ್ಮಲ್ಲೂ ಯಾರು ಚೆಂಡು ಹೂವು ಬೆಳೆಯೋರು ಯಾರು ಇಲ್ಲ. ಓಕೆ. ಒಳ್ಳೆ ಸೀಡ್ಸ್ ಎಲ್ಲೂ ಸಿಕ್ಕಲಿಲ್ಲ ನನಗೂ. ಆಮೇಲೆ ನನ್ನ ಫ್ರೆಂಡು ಒಂದು ಕಡೆ ತರಿಸಿ ಕೊಟ್ಟರು. ಓಕೆ. ಸೊ ಅದಕ್ಕೆ ಈಗ ಅದನ್ನ ಒಬ್ರಿಗೆ ಜರ್ಮಿನೇಷನ್ ಮಾಡಕ್ಕೆ ಹೇಳಿದ್ದೀನಿ. ಇಲ್ಲ, ನಮ್ಮ ಅಮ್ಮ ಆ್ಯಕ್ಚುಲಿ ಐಡಿಯಾ ಕೊಟ್ಟರು ಚೆಂಡು ಹೂವಿನ ತೋಟ ಮಾಡ್ಸಂತ. ನಾನು ಮುಂದಿನ ವರ್ಷ ಮಾಡ್ಸೋಣ ಅಂತ ಇದ್ದೀನಿ. ನೋಡಿ, ಇದು ಸಪೋಟ, ಇದು ಒನ್ 1.5 ಇಯರ್ ಆಯಿತು. 1.5 ಇಯರ್. ಇದೆಲ್ಲ ಗ್ರಾಫ್ಟೆಡ್ ಅದ? ಇದು ಒಂದು ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ಗೊದ್ದ ಸರ್, ಇದು ಸಿಕ್ಕಾಪಟ್ಟೆ ಗೊದ್ದ ಹತ್ತುತ್ತೆ. ನೋಡಿ, ಇದು ಅದು ಕ್ರಿಕೆಟ್ ಬಾಲ್ ಅಂತಾರೆ, ಅದು ಸಪೋಟ, ಅದು ಕ್ರಿಕೆಟ್ ಬಾಲ್ ಸಪೋಟ. ಇದು ಈ ವರ್ಷ ಇಟ್ಟಿರೋದು, ಇವಾಗ ಹೊಸ್ದಾಗಿ ಇಟ್ಟಿರೋದು ಕ್ರಿಕೆಟ್ ಬಾಲ್ ಅಂತಾರೆ. ಅದು ನೋಡಿ, ಅದು ಆ್ಯಪಲ್ ಅವರು ಅದ್ರಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಫ್ಲವರ್ ಫ್ಲವರ್ ಆಗಿದೆ ಅಲ್ಲಿ, ಈ ವರ್ಷ ಇನ್ನೂ ಜಸ್ಟ್ ಇಟ್ಟಿರೋದು. ಆ್ಯಪಲ್ ಫ್ಲವರ್ ಆಗಿದೆ, ಒಣಗಿದೆ ಅಂದರೆ ಎಲ್ಲ ಕಿತ್ತಾಕ್ತೆ ನಾನೇ. ಇದೇನಿರಲಿಲ್ಲ, ಫುಲ್ ಕಡ್ಡಿ ಇತ್ತು ಸರ್, ಎಲೆನೇ ಇರಲಿಲ್ಲ ಲಿಟ್ರಲಿ ತಂದಿಟ್ಟಾಗ. ಆ ಥರ ಇತ್ತು ಗಿಡ, ಅಲ್ಲಿದೆ ನೋಡಿ, ಈ ಥರ ಒಂದು ಕಡ್ಡಿನೇ ಇರಲಿಲ್ಲ, ಆ ಥರ ಕೊಟ್ಟಿದ್ರು ಗಿಡ. ನನಗೆ ಯಾರೋ ಸುಮ್ಮನೆ ಕೊಟ್ಟರು ಇದನ್ನ. ಓಕೆ, ಆಲ್ರೆಡಿ ಹೂವು ಆಗಿದೆ. ಇದು ಬೇರೆ ಬೇರೆ ತಳಿ, ಒಂದು ಆನಾ ಅಂತ ಒಂದು, ಇನ್ನೊಂದು ಅದೇನೋ ಹೆಸರು ಹೇಳಿದ್ರು ನನಗೆ ಮರ್ತೋಗಿದೆ. ಒಂದೇನು ಅದು ಆನಾ ಇರಬೇಕು, ಇದು ಬೇರೆ ಯಾವುದೋ ಕೊಟ್ಟರು, ತಗೊಂಬಂದು ಹಿಂಗೆ ಹಾಕಿದೆ. ಆಮೇಲೆ ಇದೊಂದು ನಮ್ಮ ಅಪ್ಪಂಗೆ ಸ್ವಲ್ಪ ನೇರಳೆ ಹಣ್ಣು ಅಂದರೆ ಭಾರಿ ಭಾಳ ಇಷ್ಟ. ಏ, ಎಲ್ರಿಗೂ ಅಷ್ಟೇ ರೀ, ನೇರಳೆ ಹಣ್ಣು ತಿನ್ಬೇಕು, ಭಾರಿ ಒಳ್ಳೇದು ಹೆಲ್ತ್ಗೆ. ಅದಕ್ಕೆ ಅದೊಂದು ತಗೊಂಬಂದು 2 ಹಾಕಿದ್ದೀವಿ ನೇರಳೆ ಹಣ್ಣು. ಇದು ಒಂದು ಯಾವುದೋ, ಇದು ಗ್ರಾಫ್ಟೆಡ್ ಇದೆ ಆ್ಯಕ್ಚುಲಿ ಇದು. ಅದೊಂದು ಅಲ್ಲೊಂದಿದೆ. ಓಕೆ. ಇದೊಂದು ಆಲ್ಮಂಡ್ ಒಂದು ಹಾಕಿದ್ದೀವಿ, ಇದು ಆಲ್ಮಂಡ್ ಇದು, ಬಟ್ ಇದು ಸ್ವಲ್ಪ ಯಾಕೋ ಫುಲ್ಲು ಒಣಗೋಗ್ಬಿಡ್ತು, ಇವಾಗ ತಿರ್ಗಾ ಚಿಗುರ್ತಾ ಇದೆ. ನಾನು ಪೂರ್ತಿ ಒಣಗೋಗಿದೆ ಅಂದ್ಕೊಂಡಿದ್ದೆ ಆಲ್ಮಂಡು. ಇದು ಬೆಳಿಬೇಕು ಆ್ಯಕ್ಚುಲಿ, ಇದು ಸುಮ್ಮನೆ ಸ್ವಲ್ಪ ಕೇರ್ ತೊಗೊಬೇಕು, ಸ್ವಲ್ಪ ನೀರು ಹೋಗ್ತಿರ್ಲಿಲ್ಲ ಇದಕ್ಕೆ. ಬಾದಾಮಿ ಗಿಡ, ಬಾದಾಮಿ ಗಿಡ ಅಂದರೆ ಟ್ರೈ, ಸುಮ್ಮನೆ ಟ್ರೈ ಮಾಡೋಣ ಅಂತ. ಓಕೆ, ಅದು ಈಗ ಲೈಟ್ ಇವಾಗ ಚಿಗುರ್ತಾ ಇದೆ. ಹೌದು, ಪೂರ್ತಿ ಹೋಗ್ಬಿಟ್ಟಿದ್ದೆ ಸರ್, ಒಂದು ಎಲೆ ಇರಲಿಲ್ಲ. ನಾನೇನೋ ಹೋಯ್ತು ಕಡ್ಡಿ ನಿಂತ್ಕೊಂತು ಅಂತ ಅಂದ್ಕೊಂಡಿದ್ದೆ, ತಿರ್ಗಿ ವಾಪಸ್ ಚಿಗುರಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ. ಆಮೇಲೆ ಇನ್ನೇನು ಸ್ಟಾರ್ ಫ್ರೂಟ್ ಇದು, ಇದು ಈ ವರ್ಷ ಸುಮ್ಮನೆ ಇಟ್ಟಿರೋದು. ಅದು ಇದು ಅಳಸು ಇದೆ, ಚೇಳೂರ್ದೆ ಫೇಮಸ್ಸು, ನಮ್ಮೂರ ಕಡೆದೆ, ನಮ್ಮೂರ ಪಕ್ಕದ್ದೆ ಸಿದ್ದು ಅಳಸು. ಸಿದ್ದು ಅಳಸು, ಸಿದ್ದು ಅಳಸು. ಇನ್ನೊಂದಿದೆ, ಇದು ವಿಯೆಟ್ನಾಮ್ದು ಒಂದು ತಳಿ ಇದೆ, ವಿಯೆಟ್ನಾಮ್ ಸೂಪರ್ ಅಲ್ಲಿ, ಸೂಪರ್ ಅಲ್ಲಿ ಅಲ್ಲಿದೆ ನೋಡಿ. ಅದು ಒಂದು ಒಂದು 1 ಇಯರಿಗೆ ಬಿಟ್ಬಿಡ್ತಿದ್ದು, 1.5 ಇಯರಿಗೆ ಬಂದು. ನಿಮ್ಮ ಚೇಳೂರ್ದು ಅದೇ ಎಷ್ಟು ದಿನಕ್ಕೆ ಬಿಡುತ್ತಾ? ಅದು 4 ವರ್ಷ ಬೇಕು. 4 ವರ್ಷ. ಇದು 1 ಇಯರ್ಗೆ? ಇದು 1.5 ಇಯರ್, 2 ಇಯರ್ಸ್. ಇದೆಲ್ಲ ತಂದಿದ್ದು ನೀವು? ಎಲ್ಲ ಇದು ಹರೀಶ್ ಅಂತ ಹೇಳ್ಬಿಟ್ಟು, ಬೆಳ್ಳಾವಿಲಿ ಫಾರ್ಮ್ ಇದೆ ಅವ್ರದ್ದು, ತುಮಕೂರು ಬೆಳ್ಳಾವಿ. ಓ, ತುಮಕೂರು ಬೆಳ್ಳಾಳಿ, ಬೆಳ್ಳಾವಿ ಹತ್ರ. ಹಾಂ, ತುಮಕೂರು ಹತ್ರ ಬೆಳ್ಳಾವಿ ಅಂತ. ಹರೀಶ್ ಅವ್ರದ್ದು ತುಂಬ ವೀಡಿಯೋಸ್ಗಳೆಲ್ಲ ಇದೆ. ಅವ್ರು ಆ್ಯಕ್ಚುಲಿ ಅವ್ರದ್ದು 3 ಎಕರೆ ಇದೆ, ಅವ್ರಿಗೆ ಸ್ವಲ್ಪ ನೀರು ಕಡಿಮೆ ಬರ್ತಾ ಇದೆ ಅಂತ ಅವ್ರು ಕಂಪ್ಲೀಟ್ ಎಲ್ಲ ಹಣ್ಣಿನ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಪೂರ್ತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬೇಕಾದ್ರೆ ಅಲ್ಲಿ ಒಂದ್ಸಲಿ ಹೋಗಿ ಅವ್ರದ್ದೊಂದ್ಸಲಿ ಮೀಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಡ್ರ್ಯಾಗನ್ ಫ್ರೂಟ್ದೊಂದು ಟ್ರೆಂಡಿ ಸ್ಟಾರ್ಟ್ ಆಗಿತ್ತಲ್ಲ, ನನಗೆ ಹಾಕ್ಬೇಕಂತ ಒಂದು ಆಸೆ. ಓಕೆ. ತಗೊಂಬಂದೇನೋ ಹಾಕಿದೆ, ಬಟ್ ನನಗೆ ಟ್ರಾಲಿ ಸಿಸ್ಟಮ್ ಮಾಡಬೇಕಂತ ಇಲ್ಲಿ ಇದು, ನನಗೆ ಟೈಮ್ ಸಿಕ್ಕಿಲ್ಲ ಇನ್ನೂ ಮಾಡೋದಕ್ಕೆ. ಅಂದರೆ ಆ ಕಡೆ ಈ ಥರ ಕಲ್ಲುಗಳೆಲ್ಲ, ನಾನು ಇದಕ್ಕೆ ನೆಡ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾರೋ ಎದುರಿಸ್ಬಿಟ್ರು, ಅಂದರೆ ಇದಕ್ಕೆ ಹತ್ಸಿದ್ರೆ ಇದು ಬಾಗ್ಬಿಡುತ್ತೆ ಅಂತ. ಅದಕ್ಕೆ ನಮ್ಮ ಅಪ್ಪ ಇದ್ದವರು ಅದಕ್ಕೆ ಮಾಡಬೇಡ, ಬೇರೆ ಏನಾದ್ರು ಮಾಡಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಟ್ರಾಲಿ ಸಿಸ್ಟಮ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದು ಗಿಡ ಹಾಕಿದ್ದೀನಿ. ಇನ್ನೂ ಟೈಮ್ ಸಿಕ್ಕಿಲ್ಲ, ಇವಾಗ ಇದಕ್ಕೊಂದು ಡ್ರಿಪ್ ಮಾಡಿ ಒಂದು ಮಾಡಬೇಕು. ನೀವು ಇನ್ನೂ ಒಂದು ಮಾಡ್ಬೋದು, ಜಸ್ಟ್ ನಾನೆಲ್ಲ ಒಂದು ಕಡೆ ಓದಿದ್ದೆ, ಇದಿದೆ ಅಲ್ಲ ನೀವು ಈ 2 ಕಂ ಇದಕ್ಕೆ ಅರ್ಧ ಒಂದು ಟೈರ್ ಇದೆ ಅಲ್ಲ, ಟೈರ್ನ ಹಾಫ್ ಕಟ್ ಮಾಡಿ. ಓಕೆ, ಕಟ್ ಮಾಡಿ 2 ಕಡೆ ಹಾಕಿ. ಪ್ಲಾನ್ ಇದ್ದಿದ್ದು ಅದೇ ನಂದು, ಬಟ್ ಇವರೆಲ್ಲ ಇದು ಬಿಡುತ್ತೆ ಅಂದರು. ಚಾನ್ಸ್ ಇಲ್ಲ,
ಅವ್ರ ಬಗ್ಗುತ್ತೆ ಅಂದ್ರೆ ನಿಮ್ದು ಫಸ್ಟ್ ಇದೆ ಇವಾಗ ಹೊಸ್ದಾಗಿ ಬೆಲೆ ಹಾಕಿದ್ರೆ ಆ ಸಾಧ್ಯತೆಗಳು ಇರುತ್ತೆ, ಹಾಕಿ ಒಂದು ವರ್ಷ ಆಗಿದ್ರೆ ಅದು ನೀಟಾಗಿ ಅಲ್ಲಿ ಸೆಟ್ ಆಗಿರುತ್ತೆ. ಸೊ ಆ ಒಂದು ಟೈರ್ನ ಕಟ್ ಮಾಡಿ ಎರಡು ಪೀಸ್ ಆಗುತ್ತೆ, ಎರಡು ಸಿ ತರ ಆಗುತ್ತೆ ಒಂದು ಓ ಇಲ್ಲಿಂದ. ಸೊ ಅಲ್ಲೊಂದು ಇಲ್ಲೊಂದು ಹಾಕಿ ಎರಡು ಹಾಕ್ಬಿಟ್ಟು ಕೆಳಗಡೆಯಿಂದ ಒಂದು ಸ್ವಲ್ಪ ಒಂದು ಆ ಟೈರ್ನ ಹಿಡ್ಕೊಳಕ್ ಒಂದು ಸ್ಟ್ರೆಂತ್ ತರ ಇಲ್ಲ ಮೇಲಿಂದ ಒಂದು ವೈರ್ ತರ ಕಟ್ಟಿ ಆರಾಮಾಗಿ ಅದರಿಂದ ಬಿಡ್ಬೋದು ಡ್ರಾಗನ್ ಫ್ರೂಟ್. ಹೌದೌದು, ಈ ತರ ಏನಾದ್ರು ಮಾಡಿದ್ರೆ ಆಕ್ಚುಲಿ ಅಂದ್ರೆ ನಿಮ್ ಮತ್ತಾಗೇನ್ ಗೊತ್ತಾ, ಸಾವಿರ ಕಂಬಗಳಿದಾವೆ ಕಂಬದ್ದು ದುಡ್ಡು ಮಿಕ್ಕುತ್ತೆ. ಹೌದೌದು, ನಾವು ಸಾವಿರ ಕಂಬಗಳಿದಾವೆ ಆಕ್ಚುಲಿ. ಇಲ್ಲಿ ಟ್ರೈ ಮಾಡಿ ಒಂದು ನಾಲ್ಕಕ್ಕೆ ಹಾಕಿ, ಅದು ಬಂತು ಅಂದ್ರೆ ನೆಕ್ಸ್ಟ್ ಬೇರೆದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿ. ಅದೇನೋ ನೀವು ಹೇಳಿದ್ರಲ್ಲ ಮೆಥಡ್ ಮಾಡಕ್ ಮುಂಚೆ ಇದು ಈಸಿ. ಹೌದೌದು, ಸೈಕಲ್ ಟೈರ್ ತಗೊಬೇಕಷ್ಟೇ, ಸೈಕಲ್ ಟೈರ್ ಇಲ್ಲ ಅಂದ್ರೆ ಬೈಕ್ ದೊಡ್ಡ ಟೈರ್ ಇಲ್ಲ. ನಾನು ಟೈರ್ಗಳು ತಗೊಂಬಂದಲ್ಲಿ ಎಸ್ತಿದೀನಿ ಅಲ್ಲೆಲ್ಲ ಇದೇ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಅದೇ ನಮ್ಮ ಅಪ್ಪ ಹಿಂಗೆ ಎದುರಿಸ್ಬಿಟ್ರಲ್ಲ, ಸೊ ಅದಕ್ಕೆ ಹೋಗ್ಲಿ ಟ್ರಾಲಿ ಮಾಡೋಣ ಅಂತ ಅನ್ಕೊಂಡೆ. ಇಲ್ಲಿ 40x40 ಇದು ಕೃಷಿ ಹೊಂಡ ಇತ್ತು ಇಲ್ಲಿ ಫಸ್ಟು ಈ ಅಂದ್ರೆ ಹೋದ ವರ್ಷ ಇತ್ತು, ಈ ವರ್ಷ ಮುಚ್ಚಿಸ್ಬಿಟ್ಟಿದೀವಿ ಅಂದ್ರೆ ಸಿಮೆಂಟ್ ಅಲ್ಲಿ ಮಾಡಿಸ್ಬೇಕಂತ ಅನ್ಕೊಂಡೆ. ಅದೇ ಸುಮ್ನೆ ದುಡ್ಡು ವೇಸ್ಟ್ ಅಂತ ಅನಿಸ್ತಾ ಇದೆ ಒಂದ್ ಕಡೆ. ಬೇಡ್ರಿ, ನೀವ್ ಇದೇ ನ್ಯಾಚುರಲ್ ಆಗಿ ಮಾಡಿದ್ರೆ ನಿಮ್ಮ ಹತ್ರ ಇರೋ ನೀರ್ಗೆ ಓಕೆ ಯಾವ ಕೃಷಿ ಹೊಂಡನು ಬೇಡ ಏನು ಬೇಡ, ನಿಮ್ಮ ಜಮೀನಲ್ಲಿ ಫುಲ್ ವಾಟರ್ ಟೇಬಲ್ ಸಿಕ್ಕಾಬೇಡ ಇನ್ಕ್ರೀಸ್ ಆಗ್ಬಿಡುತ್ತೆ. ಅದೇ ಅಂದ್ರೆ ಏನ್ ಸರ್, ಏನ್ ಗೊತ್ತಾ ಸರ್, ಇದು ಇವಾಗ ಮಳೆಗಾಲ ಚೆನ್ನಾಗಿದೆ, ಹೋದ ವರ್ಷ ಸೊ ನೀರ್ ಚೆನ್ನಾಗಿ ಬರ್ತಾ ಇದೆ. ಬಟ್ ನಮ್ಗೆ 2017-18-19 ಅಲ್ಲಿ ಸ್ವಲ್ಪ ಮಳೆ ನಿಂತೋಗಿತ್ತು, ಅವಾಗ ನಮ್ಗೆ ಲಿಟ್ರಲಿ ಈ ಕೃಷಿ ಹೊಂಡ ನಮ್ನ ಬದುಕಿಸಿದೆ ಆಗ. ಅವಾಗ ಅವಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಡಂಪ್ ಮಾಡ್ಕೊಳೋದು ಕರೆಂಟ್ ಇದ್ದಾಗೆಲ್ಲ ಬೆಳಿಗ್ಗೆ, ಆಮೇಲೆ ಒಡೆಯೋದು. ಇದು ಆಲ್ಮೋಸ್ಟ್ ಒಂದು ಒಂದು ಬೋರ್ ಅಷ್ಟು ಕೆಲಸ ಮಾಡಿದೆ ಇದು. ಓ ಸೂಪರ್. ಇದಿಲ್ಲ ಅಂತ ಹೇಳಿದ್ರೆ ನಮ್ದು ಯಾವುದು ಗಿಡ ಉಳಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವಾಗ ಬರಗಾಲ ಟೈಮಲ್ಲಿ. ಸೊ ಅದಕ್ಕೆ ಇನ್ನೂ ಹಂಗೆ ಮಾಡಿಸ್ಬೇಕು ಈ ವರ್ಷ. ಇವಾಗ ಹಿಡಿಯೋಣ ಅಂತ ಅನ್ಕೊಂಡಿದ್ವಿ ನವಂಬರ್ ಡಿಸೆಂಬರಲ್ಲಿ. ಹಿಂಗೆ ನನ್ನ ತಂಗಿ ತುಂಬ ಮದುವೆ ಸಾಕ್ಬಿಟ್ಟು ಸ್ಟಾಪ್ ಆಗಿದೆ ಸದ್ಯಕ್ಕೆ, ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನು. ಪ್ಲ್ಯಾನು ಹೌದು ನೋಡಿ, ಇದೆಲ್ಲ ಟಿಶ್ಯೂ ಕಲ್ಚರ್ದೆ ಬಾಳೆ ಇವೆಲ್ಲ ಹಾಕಿರೋದು ಇಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ಏನಾಯ್ತು, ಸ್ವಲ್ಪ ವೀಕ್ ಆಯ್ತು ಇದನ್ನೆಲ್ಲ. ಓಕೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಣ್ಣು ತೆಗೆದ್ಬಿಟ್ವಿ ನೀವು. ಓಕೆ. ಇಲ್ಲಿ ಮಣ್ಣು ತೆಗೆದು ಇದು ನೆಲ ತುಂಬ ನೋಡಿ, ಏನು ಬೆಳೆದೇ ಇಲ್ಲ ಇಲ್ಲಿ. ಇಲ್ಲೆಲ್ಲ ಮಣ್ಣು ತೆಗೆದಿರೋ ನೆಲ ನೋಡಿ, ಅದೇ ಆ ಫಲವತ್ತತೆ ಹೋಗಿದೆ, ಫಲವತ್ತತೆ ಹೋಗ್ಬಿಟ್ಟಿದೆ ಇದು. ಅದಕ್ಕೆ ಬಾಳೆ ಇಟ್ಟರೆ ಎಷ್ಟು ನೀರು ಕೊಟ್ರು ನೋಡಿ, ಹೇಳ್ತಾ ಇಲ್ಲ ಬಾಳೆ ಎದಳಲ್ಲ ಮೇಲ್ಗಡೆಯಲ್ಲಿ ಮಣ್ಣು ತೆಗೆದಿರೋದಕ್ಕೆ. ಅದೇ ಇಲ್ಲೇ ಕೆಳಗಡೆ ಹೋದ್ರೆ ಅಲ್ಲೆಲ್ಲ ಇಷ್ಟಿಷ್ಟು ಹತ್ರ ಆಗಿದ್ದಾವೆ, ಬಟ್ ಅಲ್ಲಿ ಅದೇ ಕಳೆ ಹೊಡೆದಿಲ್ಲ. ಇದು ನಮ್ಮ ಕಳೆ ಏನಕ್ಕೆ ಹೊಡಿಬೇಕು, ಬ್ರಷ್ ಕಟ್ರಲ್ಲಿ ಕಟ್ ಮಾಡಿಲ್ಲ ಅನ್ನಿ. ನೀವು ಹೇಳಿದ್ರೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಪಾಪ ನೋಡೋ ಅವ್ರಿಗೆ ಇಲ್ಲ ಕಳೆ ಹೊಡೆದಿಲ್ಲ ಅಂತಾರೆ ಒಂದ್ಸತಿ. ಇಲ್ಲ ಇಲ್ಲಿ ಹೊಡೆದಿಲ್ಲ ಈ ನೋಡಿ, ಇದು ಬಾಳೆಗಿಡ ಇಲ್ಲಿ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಓಕೆ. ಇದು ಮತ್ತು ಅಲ್ಲಿ ನೀವು ನೋಡಿದ್ರೆ ಎರಡು ಒಟ್ಟಿಗೆ ನೆಟ್ಟಿರೋದು, ಒಟ್ಟಿಗೆ ನೆಟ್ಟಿರೋದು. ಎಷ್ಟು ತಿಂಗಳದ್ದು ಇದು? ಇದು ಒಂದು 2 ತಿಂಗಳು, 2-3 ತಿಂಗಳು. ಹಾಂ, 2 ತಿಂಗಳು. ಓಕೆ, 3 ತಿಂಗಳಾಗಿದೆ 2 ತಿಂಗಳು. ಹಾಂ, 2 ತಿಂಗಳಾಗಿದೆ ನೋಡಿ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಇನ್ನು ಕೆಳಗೆ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಸ್ವಲ್ಪ ವೀಕ್ ಇದೆ, ಬಟ್ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಸ್ವಲ್ಪ ಇದಿದೆ ನೋಡಿ. ಇದೊಂದು ಚೆನ್ನಾಗಿ ಬಂತು ಆ್ಯಕ್ಚುಲಿ, ಹೊಡೆದಾಗ ಬಂದಿದ್ರೆ ಚೆನ್ನಾಗಿ ಕಾಣಿಸೋದು. ಇಲ್ಲೆಲ್ಲ ಬಟರ್ ಫ್ರೂಟ್ ಹಾಕಿದೀವಿ ಇಲ್ಲಿ. ಓಕೆ. ಇದು ತುಂಬಾ ಅಗಲ ಇದೆ ನೋಡಿ, ಇಲ್ಲಿಂದನ ಅಲ್ಲಿಂದ ತನಕ ಇದೆ ಸಾಲ, ತುಂಬಾ ಅಗಲ ಇದೆ. ಬಟರ್ ಫ್ರೂಟ್ ಮುಚ್ಕೊಂಡ್ಬಿಟ್ಟಿದೆ. ಹಾ, ಬಟರ್ ಫ್ರೂಟ್ ಮುಚ್ಕೊಂಡಿದೆ. ಮತ್ತೆ ನೀವು ಬ್ರಷ್ ಕಟ್ರ್ ಹೊಡೆದಾಗ ಬಟರ್ ಫ್ರೂಟ್ ಹೋಗ್ಬಿಡಲ್ವಾ? ಇಲ್ಲ, ಅದಕ್ಕೆ ಫಸ್ಟ್ ಏನು ಮಾಡ್ತೀವಿ, ಯಾರನ್ನಾರು ಒಂದು ಆಳು ಕರ್ಕೊಂಡು ಅದಕ್ಕೆ ಸುತ್ತ ಇದು ಮಾಡಿಸ್ಬಿಡ್ತೀವಿ. ಓಕೆ, ಒಂದು ಕಡೆಯಿಂದ ತೆಗೆಸ್ ಒಂದು ಕಡೆಯಿಂದ ಅಲ್ಲಿ ತೆಗೆಸ್ಬಿಡ್ತೀವಿ. ಫ್ರೂಟು ಆ್ಯಕ್ಚುಲಿ ಇದಾವೆ ಇಲ್ಲೆಲ್ಲ. ಓಕೆ. ಇಲ್ಲೆಲ್ಲ ನೋಡಿ, ಅಲ್ಲೊಂದಿದೆ ಒಳಗಡೆ ಕಾಣಲ್ಲ. ಇದೇ ತರ ಒಂದ್ 2-3 ಬಿಟ್ಕೊಂಡಿದೀವಿ, ದೊಡ್ಡ ದೊಡ್ಡ ಸಾಲ್ಗಳು ಬಿಟ್ಕೊಂಡಿದೀವಿ. ಹಣ್ಣಿನ ಗಿಡ ಹಾಕಕ್ಕೆ ಅಂತಾನೆ ಈ ತರ ಸಾಲ್ಗಳು ಮಾಡ್ಕೊಂಡಿದೀವಿ. ಓಕೆ ನೋಡಿ, ಇಲ್ಲೆಲ್ಲ ಕೆಳಗಡೆ ಹೋದಂಗ ಹೋದಂಗ ಚೆನ್ನಾಗಿದೆ. 2 ತಿಂಗಳು ಬಾಳೆ ಇದು, ಸಣ್ಣ ಮರಿ, ಈ ಒಂದ್ ಅರ್ಧ ಅಡಿ ಮರಿ ಇವು. ಇಷ್ಟೇ ಇಷ್ಟೇ ಸರ್, ಇದು ಟಿಶ್ಯೂ ಕಲ್ಚರ್ ಬಾಳೆ ಬರುತ್ತಲ್ಲ ಅದು, ಟಿಶ್ಯೂ ಕಲ್ಚರ್ ತಗೊಂಬಂದ್ ಇಟ್ಟಿರೋದು ಇದು. ಇಷ್ಟಿಷ್ಟಿದ್ದು ಅಷ್ಟೇ, ಇಷ್ಟಿತ್ತು, ಇಷ್ಟುದ್ದ ಕರೆಕ್ಟಾಗಿ ಇಷ್ಟುದ್ದ ಇತ್ತು. 2 ತಿಂಗಳಾಯ್ತು ಅಷ್ಟಾಗಿದೆ, ಬಟ್ ಎಲ್ಲ ಅಷ್ಟು ಇರಬೇಕಾಗಿತ್ತು. ನೀವು ತಂದಾಗ 2 ತಿಂಗಳಿಗೆ ಈ ರೇಂಜಿಗೆ ಬಂದೈತೆ ಅಂದ್ರೆ ವರ್ಷಕ್ಕೆ ಎಷ್ಟು, ಒಂದ್ 15 ಅಡಿ ಬೆಳಿತೈತೆ ಅನ್ಸುತ್ತೆ ನಮ್ಮ ಮನ್ಸಿಗೆ. ಖಂಡಿತ ಈ ತರ ಒಂದು 1,000 ಹಾಕ್ಸಿದೀವಿ, 1,000 ಬಾಳೆ, 1,000 ಇದ್ದಾವೆ. ಬಟ್ ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರು. ಅದೇ ಸರ್, ನೀವು ಇದು ಕಳೆ ಒಂದು ಕಂಟ್ರೋಲ್ ಮಾಡೋದು ಮಾಡ್ಬೇಕಷ್ಟೇ. ಹೌದು. ಇಲ್ಲ, ಇಲ್ಲೇ ಒಬ್ರು ನಾನು ಹೇಳಿದ್ನಲ್ಲ ನಿಮ್ಗೆ, ನಿಟ್ಟೂರಲ್ಲಿ ಒಬ್ರು ಶಿವಕುಮಾರ್ ಅಂತ ಇದ್ದಾರೆ. ಅವ್ರದ್ದೊಂದು ಲಾಸ್ಟ್ ಒಂದು ನಾನೊಂದು ವಿಡಿಯೋ ಮಾಡಿದ್ದೆ, ನಿಜಲ್ಲ ಅವ್ರದ್ದು ಬಾಳೆಗೆ ನಾನು ತುಂಬ ಮನಸೋತಿ ಆ ವಿಡಿಯೋ ಮಾಡಿದ್ದು. ಆ್ಯಕ್ಚುಲಿ ಅವ್ರದ್ದು ವಿಡಿಯೋಸ್ ತುಂಬ ಕೃಷಿ ಬದುಕು ಅದು ಇದರಲ್ಲಿ ಬಂದಿತ್ತು ಅಂದ್ರೆ ನನಗೆ ಅದು ನೋಡಿದೆ ಬಾಳೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕಾಗಿ ಅವ್ರದ್ದು ಒಂದು ವಿಡಿಯೋ ಮಾಡಿದೆ ನಾನು, ನೀವು ಹೋಗಿ ನೋಡ್ಬೋದು ಇಲ್ಲೇ ಹತ್ರ ಅವ್ರದ್ದು. ಓಕೆ ಓಕೆ. ಹಾಂ ಸರ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಿಮ್ಮ ಥರ ಯಂಗ್ ಜನ್ರೇಷನ್ ಅಗ್ರಿಕಲ್ಚರ್ಗೆ ಬರೋದ್ರಿಂದ
ಸೊ ಏನಾದ್ರು ಈಗ ನಿಮ್ಮ ಅಣ್ಣನಿಗೆ ಅವ್ರಿವ್ರಿಗೆ ಹೆಲ್ಪ್ ಆಯ್ತಾ? ಸೊ ನಿಮ್ಮ ಒಂದಷ್ಟು ಐಡಿಯಾಸ್ ಹೇಳಿದ ನಂತರ ಸೊ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ನಿಮ್ಮ ಜಮೀನಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ಸರ್ ಏನು ಗೊತ್ತಾ ಸರ್, ನಾನು ಹೇಳೋದು ಈಗ ಐ ಟಿಲಿ ಅಲ್ಲಿ ಇಲ್ಲಿ ಕೆಲಸ ಇರ್ತಾರಲ್ಲ, ಯೂಶ್ವಲಿ ಲೈಕ್ ಒಬ್ಬೊಬ್ರದ್ದು ಜಮೀನು ಇದ್ದೇ ಇರುತ್ತೆ. ಹೌದು. ಆಮೇಲೆ ಅವ್ರಿಗೆ ಅಣ್ಣ ತಮ್ಮದಿರೋ ಇರ್ತಾರೆ, ಯಾರೋ ಒಬ್ರು ಮಾಡೋರು ಇರ್ತಾರೆ. ಅಟ್ಲೀಸ್ಟ್ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅವ್ರನ್ನ ಪ್ರೋತ್ಸಾಹ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲ ಥರನೂ ಅವ್ರು ಮಾಡ್ತಾರೆ. ಆವಾಗ ಲೈಕ್ ಏನೋ ನಿಮ್ಮದು ಚೆನ್ನಾಗಾಗುತ್ತೆ, ಅವ್ರದ್ದು ಚೆನ್ನಾಗಾಗುತ್ತೆ. ಅಂದರೆ ಕೋಪ್ರೇಷನ್ ಇರಬೇಕು ಅಂತ. ಹೌದು, ಮೇನು. ಈಗ ನಮ್ಮ ಅಣ್ಣ ಅವರು ಮಾಡ್ತಿರೋದಕ್ಕೆ ಈಗ ಅವರು ನಮಗೆ ಸಹಾಯ ಮಾಡಿ ಅವರು ಮಾಡ್ತಿದ್ದಾರೆ, ಲೈಕ್ ಅವ್ರಿಗೂ ಸಹಾಯ ಆಗ್ತಿದೆ, ನಮಗೂ ಸಹಾಯ ಆಗ್ತಿದೆ, ಲೈಕ್ ಹಂಗಾಗಿ ಬೆಳೀತಾ ಇದೆ. ಹೌದು ಅಲ್ಲ, ಒಬ್ರಿಗೊಬ್ರು ಆ್ಯಕ್ಚುಲಿ ಕೈ ಜೋಡಿಸ್ಬೇಕು ಸರ್. ಆಗಲೇ ಈ ಅಗ್ರಿಕಲ್ಚರ್ ಅನ್ನೋದು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಬರೋದು. ಹೌದು. ಸೊ ಆ್ಯಕ್ಚುಲಿ ನಿಮ್ಮಂಥ ಯುವ ಪೀಳಿಗೆ ಅವರು ಸೊ ಬಂದು ಅಟ್ಲೀಸ್ಟ್ ಓಕೆ ನೀವು ಮಾಡ್ತಿಲ್ಲ ಅಂದರೂ ನಾನು ಹೇಳಿ ಒಂದು ಸ್ವಲ್ಪ ಕೋಪ್ರೇಟ್ ಮಾಡಿ ಓಕೆ ಆರ್ಥಿಕವಾಗಿ ಒಂದಷ್ಟು ನೆರವು ಮಾಡ್ತಾ ಇದ್ದೀನಿ, ಪ್ಲಸ್ ಇವ್ರಿಗೇನು ಬೇಕು ಆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜಾಗ ನೋಡಿ. ನೀವಲ್ಲಿ ಆ ಕ್ಲಾಸಲ್ಲಿ ಹೇಳಿದ್ದಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸೇ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಈ ಸ್ಟೋರಿ ಕೇಳಿ ತುಂಬ ಜನ ಇನ್ಸ್ಪೈರ್ ಆಗಿ ಇನ್ನೂ ಹೆಚ್ಚೆಚ್ಚು ಈ ಕಾರ್ಪೊರೇಟ್ ಅವರು ಅಗ್ರಿಕಲ್ಚರ್ಗೆ ಬಂದು ಖುದ್ದಾಗಿ ಅವರೇ ನಿಂತು ಮಾಡಲಿ ಅಂತ ಹೇಳ್ತಾ ಈ ಎರಡು ಮಾತುಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್. ತುಂಬಾ ಥ್ಯಾಂಕ್ಸ್ ಓಕೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ರೈತ ಮಿತ್ರ, ಸೊ ಇನ್ನೊಂದು ಇದೇ ಥರದ ಒಂದು ವಿಡಿಯೋ ತೊಗೊಂಡು ಇದೇ ಥರ ಒಬ್ಬರು ಯುವ ರೈತರನ್ನ ತೊಗೊಂಡು ಬರೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಧನ್ಯವಾದಗಳು, ಶುಭ ದಿನ.